ಹಾಯ್ ಫ್ರೆಂಡ್ಸ್, ನೋಡಿ ವಿಟಮಿನ್ ಸೊಪ್ಪು. ಇದಕ್ಕೆ ಕನ್ನಡದಲ್ಲಿ ಚಕ್ರಮಣಿ ಸೊಪ್ಪು ಅಂತ ಕೂಡ ಹೇಳೋದುಂಟು. ಈ ವಿಟಮಿನ್ ಸೊಪ್ಪಲ್ಲಿ ಉಂಟಲ್ಲ ಈ ವಿಟಮಿನ್ ಸಿ, ಎ ವಿಟಮಿನ್, ಹಾಗೆ ಪೊಟ್ಯಾಷಿಯಂ ಸಮೃದ್ಧವಾಗಿದೆ. ಹಾಗೆಯೇ ಈ ವಿಟಮಿನ್ ಸೊಪ್ಪು ನಮ್ಮ ನರಮಂಡಲವನ್ನು ಕೂಡ ಬಲಗೊಳಿಸ್ತದೆ. ಹಾಗಾದರೆ ನಾನಿವತ್ತು ಈ ವಿಟಮಿನ್ ಸೊಪ್ಪನ್ನು ಉಪಯೋಗಿಸ್ಕೊಂಡು ಒಂದು ಸ್ಪೆಷಲ್ ಆಗಿರೋ ಇಡ್ಲಿ ಹೇಗೆ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ಇದರ ಹುಳಿಪಟ್ಟೆಲ್ಲ ನೋಡಿ ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಜಾಸ್ತಿ ಹುಳಿಪಟ್ಟು ಇರ್ತದೆ ನೋಡಿ, ಅದೆಲ್ಲ ನೋಡ್ಕೋಬೇಕು. ಇದನ್ನು ನೋಡಿಕೊಂಡು ಹಾಗೆ ಬಿಡಿಸಿ ನೀರಲ್ಲಿ ಹಾಕುವ. ಈ ವಿಟಮಿನ್ ಸೊಪ್ಪು ಉಂಟಲ್ಲ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು. ಇದರಿಂದ ಉಂಟಲ್ಲ ನಮ್ಮ ದೇಹಕ್ಕೆ ಬೇಕಾಗುವಂತಹ ಹೆಚ್ಚಿನ ಅಂಶಗಳು ಸಿಗ್ತದೆ ಅಂತ ಹೇಳಿದರೆ, ನಮ್ಮದು ವಿಟಮಿನ್ ಎ ಆಗಿರ್ಬೋದು, ವಿಟಮಿನ್ ಸಿ, ಹಾಗೆಯೇ ಪೊಟ್ಯಾಷಿಯಮ್, ಹೆಚ್ಚಿನ ಕಂಟೆಂಟ್ಗಳೆಲ್ಲ ಈ ವಿಟಮಿನ್ ಸೊಪ್ಪಿಂದ ನಮ್ಮ ದೇಹಕ್ಕೆ ಸಿಗ್ತದೆ. ಹಾಗೆಯೇ ಈ ವಿಟಮಿನ್ ಸೊಪ್ಪನ್ನು ನಾವು ಹೆಚ್ಚಾಗಿ ತಿಂತಾ ಇದ್ದರೆ ನಮಗೆ ನರದ್ದೇನಾದರೂ ತೊಂದರೆ ಇದ್ದರೆ ಅದು ನಿರ್ಮೂಲನ ಆಗ್ತದೆ. ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆ ಇದ್ದರೆ ಕೂಡ ನಿವಾರಣೆ ಆಗ್ತದೆ. ನಿದ್ರೆ ಬರುವುದಿಲ್ಲ ಅಂತ ಹೇಳಿ ಆದರೆ ಕೂಡ ಈ ವಿಟಮಿನ್ ಸೊಪ್ಪನ್ನು ಜಾಸ್ತಿಯಾಗಿ ನಾವು ಯೂಸ್ ಮಾಡೋದ್ರಿಂದ ಒಳ್ಳೆ ನಿದ್ರೆ ಬರ್ತದೆ. ನಾವಿಲ್ಲಿ ವಿಟಮಿನ್ ಸೊಪ್ಪನ್ನು ಸ್ವಲ್ಪ ನಾವು ಬಾಡಿಸಬೇಕು, ಯಾಕಂತ ಹೇಳಿದರೆ ಅದು ಹಸಿ ವಾಸನೆ ಹೋಗಬೇಕು. ಡೈರೆಕ್ಟಾಗಿ ನಾವು ಬಂದಕ್ಕೆ ಹಾಕಿಕೊಂಡ್ರೆ ಅದು ಹಸಿ ವಾಸನೆ ಹಾಗೆ ಇರ್ತದೆ. ನಾನಿಲ್ಲಿ ವಿಟಮಿನ್ ಸೊಪ್ಪನ್ನು ಬಾಡಿಸ್ಕೊಳ್ಳಿಕ್ಕೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಬೆರೆಸಿಕೊಳ್ತೇನೆ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ನೋಡಿ, ಎಣ್ಣೆ ಕಾದಿದೆ, ಇನ್ನು ಸೊಪ್ಪನ್ನು ಸ್ವಲ್ಪ ಬಾಡಿಸಿಕೊಳ್ಳುವ. ನಾನಿಲ್ಲಿ 1 ಲೋಟ ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ ನೋಡಿ, ಚೆನ್ನಾಗಿ ತೊಳೆದು 1-3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಹಾಗೆಯೇ 1/2 ಲೋಟ ಆಗುವಷ್ಟು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಇದನ್ನು ಕೂಡ ಹಾಗೆಯೇ 3 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ಇನ್ನು ಇದನ್ನು ಸಪರೇಟಾಗಿ ರುಬ್ಬಿಕೊಳ್ಳುವ. ಮೊದಲಿಗೆ ಉದ್ದಿನ ಬೇಳೆಯನ್ನು ರುಬ್ಬಿಕೊಳ್ಬೇಕು. ನೋಡಿ, ಅಕ್ಕಿ ಮತ್ತು ಉದ್ದಿನ ಹಿಟ್ಟಿನ ಮಿಶ್ರಣ ಹೀಗೆ ರೆಡಿಯಾಗಿದೆ ನೋಡಿ, ಗಟ್ಟಿಯಾಗಿ ರುಬ್ಬಿಕೊಂಡಿದ್ದೇನೆ. ತುಂಬ ನೀರು ಕೂಡ ಆಗಲಿಲ್ಲ, ಹಾಗೆಯೇ ತರಿತರಿಯಾಗಿದೆ ನೋಡಿ. ನಮ್ಮದು ಇಡ್ಲಿ ಇದ್ದು ಹಿಟ್ಟು ಹೀಗೆ ತರಿತರಿಯಾಗಿರಬೇಕು, ತುಂಬ ನೈಸಾಗಿ ಕಡೆಯಬಾರ್ದು ನಾವು. ನೋಡಿ, ಇಷ್ಟು ಗಟ್ಟಿಯಾಗಿ ನಾವು ರುಬ್ಬಿಕೊಂಡಿದ್ದೇವೆ. ಇದನ್ನು ಒಂದು ಮಿನಿಮಮ್ ಅಂದರೆ 1-8 ಗಂಟೆಗಳ ಕಾಲ ಹಾಗೆ ಬಿಡಬೇಕು, ಯಾಕಂತ ಹೇಳಿದರೆ ಅದು ಹುಳಿ ಬರಬೇಕು. ಇನ್ನು ನಾವು ವಿಟಮಿನ್ ಸೊಪ್ಪನ್ನು ಚೆನ್ನಾಗಿ ಹುರಿದಿಟ್ಟುಕೊಂಡಿದ್ದೇವೆ, ಅದನ್ನು ಮಿಕ್ಸಿಗೆ ಹಾಕಿಕೊಂಡು ರುಬ್ಬಿಕೊಳ್ಳುವ. ಸಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ವಿಟಮಿನ್ ಸೊಪ್ಪನ್ನು ಹೀಗೆ ನುಣ್ಣಾಗಿ ರುಬ್ಬಿಕೊಂಡಾಯಿತು. ಎಷ್ಟು ಬೇಕು ನೀರು ಅಷ್ಟು ಸೇರಿಸಿಕೊಂಡು ಇಷ್ಟು ಸಣ್ಣಗೆ ನಾವು ರುಬ್ಬಿಕೊಳ್ಬೇಕು. 8 ಗಂಟೆಗಳ ಕಾಲ ಈ ಹಿಟ್ಟನ್ನು ಕೂಡ ಹಾಗೆ ಇಟ್ಟಾಯಿತು. ಇನ್ನು ನಾವು ರುಬ್ಬಿಕೊಂಡ ಮಿಶ್ರಣವನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ. ಇನ್ನು ನೀರು ಬೇಕಾದರೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಚೆನ್ನಾಗಿ ಹುಳಿ ಬಂದಿದೆ. ಬಂದ ಮಕ್ಕಳಿಗೆ, ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಅಂತೂ ಈ ವಿಟಮಿನ್ ಸೊಪ್ಪು ಕೊಟ್ಟರೆ ತುಂಬಾ ಒಳ್ಳೆಯದು. ನೋಡಿ, ಈಗ ನಮ್ಮ ಇದು ಇಡ್ಲಿ ಪಾತ್ರದ ತಟ್ಟೆ. ಈ ತಟ್ಟೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತೇನೆ. ಇಲ್ಲದಿದ್ದರೆ ನಮಗೆ ಬೇಗ ಏಳುವುದಿಲ್ಲ, ಇಡ್ಲಿ ಬೆಂದಾದ ನಂತರ ಏಳಲಿಕ್ಕೆ ಸ್ವಲ್ಪ ಕಿರಿಕಿರಿ ಮಾಡ್ತದೆ. ಅದಕ್ಕೋಸ್ಕರ ನಾವಿಲ್ಲಿ ಎಣ್ಣೆಯನ್ನು ಹೀಗೆ ಹಚ್ಚಿಕೊಳ್ಬೇಕು. ಎಣ್ಣೆಯನ್ನು ಹಚ್ಚಿಕೊಂಡ್ರೆ ನಮ್ಮ ಇಡ್ಲಿ ಬೆಂದಾದ ನಂತರ ಬೇಗ ಏಳ್ತದೆ. ಚೆನ್ನಾಗಿ ಹಚ್ಚಿ ಆಯಿತು. ನೋಡಿ, ಒಂದೊಂದು ತಟ್ಟೆಗೆ ನಾವು 1/4 ಸೌಟು ಹಾಕಿಕೊಂಡ್ರೆ ಸಾಕಾಗ್ತದೆ. ಬೆಂದಾದ ನಂತರ ಮತ್ತೆ ಸ್ವಲ್ಪ ಉಬ್ಬಿ ಬರ್ತದೆ, ಹಾಗಾಗಿ ಫುಲ್ ಹಾಕಬೇಕಂತಿಲ್ಲ. ನೋಡಿ, ನಾನು ವಿಟಮಿನ್ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ, ಇದು ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕಂಥೇಳಿ. ಇದರ ಮೇಲುಗಡೆ ಸ್ವಲ್ಪ ಹೀಗೆ ಹಾಕಿಕೊಳ್ಳುವ. ಇದು ನಮ್ಮ ಇಡ್ಲಿ ಬೆಂದ ಹಾಗೆ ಈ ಸೊಪ್ಪು ಕೂಡ ಬೇಯ್ತದೆ, ಒಳ್ಳೆ ಕಲರ್ಫುಲ್ ಆಗಿರ್ತದೆ. ಹೀಗೆ ಎಲ್ಲ ತಟ್ಟೆಗೆ ಹಾಕಿ ಹೀಗೆ ಒಂದು ಸ್ವಲ್ಪ ಡೆಕೋರೇಷನ್ ಮಾಡುವ. ನೋಡಿ, ನಾನೀಗ ಇಡ್ಲಿ ಪಾತ್ರದಲ್ಲಿ 1/4 ಇಡ್ಲಿ ಪಾತ್ರ ಆಗುವಷ್ಟು ನೀರಿಟ್ಟಿದ್ದೇನೆ. ಅದು ಚೆನ್ನಾಗಿ ಕುದಿತಾ ಇದೆ. ನೋಡಿ, ತಟ್ಟೆಯನ್ನು ಹೀಗೆ ಇಟ್ಟು ಬಿಡುವ. 1 ಮೇಲೆ 1 ತಟ್ಟೆಯನ್ನು ಹೀಗೆ ಇಡ್ತಾ ಹೋಗಬೇಕು. ಒಟ್ಟಿಗೆ ನೋಡಿ, 1 ಸೆಟ್ಟಲ್ಲಿ 16 ಇಡ್ಲಿ ಆಗ್ತದೆ ನಮಗೆ. 15-20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸಿಕೊಳ್ಳುವ. ಅದನ್ನು ಹಾಗೆ ಮುಚ್ಚಿಡುವ. ನೋಡಿ, 20 ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿದೆ. ನೋಡಿದ್ದು ಚೆನ್ನಾಗಿ ಬೆಂದಿದೆ, ತಣ್ಣಗೆ ಕೂಡ ಆಯಿತು. ಇನ್ನು ಇದನ್ನು ಒಂದೊಂದೇ ತೆಗೆದು ನಾವು ತಟ್ಟೆಗೆ ಹಾಕಿಕೊಳ್ಳುವ. ನಾವು ಎಣ್ಣೆ ಹಾಕಿದ್ರಿಂದ ಹೇಗೆ ಹೇಳ್ತದೆ ನೋಡಿ.
ಡೈಲಿ ಬ್ರೇಕ್ಫಾಸ್ಟಿಗೆ ಏನು ಮಾಡೋ ಅಂಥೇಳಿ ಆಲೋಚನೆ ಮಾಡ್ತಾ ಇರ್ತೇವೆ. ಈ ಥರ ನಾವು ಒಂದು ಈಸಿಯಾದ ರೆಸಿಪಿ ಮಾಡ್ಬೋದು ನೋಡಿ. ನಾರ್ಮಲ್ ಇಡ್ಲಿ ಮಾಡೋದಕ್ಕೂ ಈ ಇಡ್ಲಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಕಲರ್ಫುಲ್ ಆಗಿದೆ, ಬೇರೆ ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಮೇಲ್ಗಡೆ ಡೆಕೋರೇಷನ್ಗೆ ಅಂತ ಹೇಳಿ ಹಾಕಿರೋ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ನೀವು ಯಾವುದೇ ಚಟ್ನಿ ಅಥವಾ ಸಾಂಬಾರ್ ಜೊತೆಗೆ ಕೂಡ ಸೈಡ್ ಡಿಶ್ಶಾಗಿ ಇಟ್ಕೊಂಡು ತಿನ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ಈಸಿಯಾಗಿ ಮಾಡಿಕೊಳ್ಬೋದು ನೋಡಿ. ನಮಗೆ ಡೈಲಿ ಏನು ಬ್ರೇಕ್ಫಾಸ್ಟ್ ಮಾಡೋದಂಥೇಳಿ ನಾವು ಹುಡುಕ್ತಾ ಇರ್ತೇವೆ. ಈ ಥರ ಒಂದು ಸಿಂಪಲಾದ ಹೆಲ್ದಿಯಾದ ರೆಸಿಪಿ ಮಾಡಿದರೆ ಮನೆಯವರಿಗೂ ಕೂಡ ಇಷ್ಟ ಆಗ್ತದೆ, ಮಕ್ಕಳಿಗೆ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹೆಲ್ದಿ ವಿಟಮಿನ್ ಸೊಪ್ಪಿನ ಇಡ್ಲಿ ಹೇಗೆ ಬಂದಿದೆ ಅಂಥೇಳಿ. ನೀವು ಕೂಡ ತಪ್ಪದೆ ಇದನ್ನು ಟ್ರೈ ಮಾಡಿ. ಹೀಗೆ ಹೊಸ ಹೊಸ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ನಾವು ಮುಂದೆ ಸಿಗ್ತಾ ಇರ್ತೇವೆ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.